Welcome back. So guys, today I'm trying to share you a small update on the fruit actually. And this is a very rare fruit which you might have seen. And so come, let me show you. ಸೊ ಗೈಸ್, ಇದರಲ್ಲಿ ಏನಂದ್ರೆ ಈ ಹಣ್ಣನ್ನ ತಿಂದ್ರೆ ರಕ್ತ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಬ್ಲಡ್ ಪ್ಯೂರಿಫೈ ಪ್ಯೂರಿಫೈ ಆಗುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಜೊತೆಗೆ ರಕ್ತ ಕಣಗಳು ಜಾಸ್ತಿ ಆಗುತ್ತೆ, ಬ್ಲಡ್ ಇನ್ಕ್ರೀಸು ಆಗುತ್ತೆ ಬಾಡಿಯಲ್ಲಿ ಅಂತ ಹೇಳ್ತಾರೆ. ಆದರೆ ತುಂಬಾನೇ ಸೂಕ್ಷ್ಮವಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ, ತುಂಬಾ ಕಷ್ಟ ಇದು. ಅದನ್ನ ಹೀಗೆ ಕೊನೆಯಲ್ಲಿ ಇಡ್ಕೊಂಡು ಅದನ್ನ ಮುಳ್ಳುಗಳನ್ನ ತೆಗೆದ್ಬಿಟ್ಟು ಅದನ್ನ ಮಾಡ್ಬೇಕಾಗತ್ತೆ, ಕಟ್ ಮಾಡಿ ಪಲ್ಪನ್ನ ತೆಗಿಬೇಕಾಗತ್ತೆ. ಯಾಕೆ ಅಂದ್ರೆ ಅದ್ರೊಳಗಡೆ ಮುಳ್ಳು ಇರುತ್ತೆ. ಇಲ್ಲಿ ತೆಗ್ದಿದೀವಿ ನೋಡಿ, ಇದೆಲ್ಲ ಮುಳ್ಳು. ಸೊ ಗೈಸ್, ಅದು ಪಲ್ಪ್ ಎಲ್ಲ ತೆಗ್ದಿದ್ವಲ್ಲ, ತೆಗ್ದಿದಾದ್ಮೇಲೆ ಇವಾಗ ಈ ರೀತಿ ಫಿಲ್ಟರ್ ಮಾಡ್ಕೊಂತ ಇದೀವಿ. ಯಾಕೆಂದ್ರೆ ಹಣ್ಣು ಒಳಗಡೆ ಕೂಡ ಮುಳ್ಳುಗಳು ಇರುತ್ತೆ, ಅದನ್ನ ಫಿಲ್ಟರ್ ಮಾಡ್ಕೊಂಡು ಇದ್ರಲ್ಲೆಲ್ಲ ತುಂಬಾ ಮುಳ್ಳುಗಳು ಇದೆ, ಚಿಕ್ಕ ಚಿಕ್ಕ ಮುಳ್ಳುಗಳು, ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಫಿಲ್ಟರ್ ಮಾಡಿ ಎಲ್ಲ ಮೇನ್ ಜ್ಯೂಸ್ ಮಾತ್ರ ತೆಗಿತಾ ಇದ್ದೀವಿ ನಾರ್ಮಲ್. ಸೊ ಆಫ್ಟರ್ ಫಿಲ್ಟರಿಂಗ್ ದ ಪಲ್ಪ್ ಅಂಡ್ ದ ಥಾರ್ನ್ಸ್ ಆಫ್ ದಿ ಕ್ಯಾಕ್ಟಸ್ fruit, now it has come up like this. So this is the juice, cactus fruit juice.